ಅಷ್ಟೇ ಜೋಡಿದೆ ಅಂತ ಎಲ್ಲರ ಲೋಕವನ್ನು ಕಾಪಾಡುವ ಮಹಾತಾಯಿ ನೀನು ಅಂತಾರೆ. ನಮ್ಮ ಮನೆತನಕ್ಕೆ ಕುಲಿ ಎಂಬ ಮಾಡಿಕೊಂಡು ಈ ಸಂಸಾರ ನೀನೇ ತುಂಬಿಸಬೇಕು ತಾಯಿ, ನೀನೇ ತುಂಬಿಸಬೇಕು. ಯಾಕಂದ್ರೆ ಉಸಿರನ್ನು ಉಸಿರಾಗಿತ್ತು ಮಗ, ನಮ್ಮೆಲ್ಲರ ಕಾಪಾಡೋ ಬರ ನೀನಮ್ಮ, ನೀನೇ ಅದು ನೀನೇ ಶರಣ ಕೊಟ್ಟಿ ಬಿಡುತ್ತೆ. ಅಷ್ಟೇ ಇಲ್ಲ, ಪೂಜೆ ಸಿನಿಮಾ ತಾರೀಫ್ ಕೂಡ ಕಾಯುತ್ತಿವೆ. ಇರಲಿ, ದೇವಿಗೆ ನಮಸ್ಕಾರ. ಅಮ್ಮ ಧರ್ಮ ದೇವತೆ ತಾಯಮ್ಮ ದೇವಿಯೇ, ನಿನಗೆ ನನ್ನ ಅನಂತ ಕೋಟಿಯ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವೆಂದು ನಿನ್ನನ್ನು ಪೂಜಿಸಿ ಧನ್ಯರಾದೆವು ತಾಯಿ, ಧನ್ಯರಾದೆವು. ಭೂ ಮಾತೆ ಅನ್ನ ಕೊಡುವ ಮಾತೆ ಎಂದು ತಿಳಿದು ಹಗಲಿನಡು ಮಳೆ ಚಳಿ ಬಿಸಿಲೆನ್ನದೆ ದುಡಿಯುತ್ತಿದ್ದೇನೆ. ಹುಲಿಗಳನ್ನು ಸಾಕಿಕೊಂಡು ತಮ್ಮಂದರನ್ನು ಬೀ ಮಾತುಳಂತೆ ಸಾಕುತ್ತಿದ್ದೇನೆ. ಇದೆಲ್ಲದಕ್ಕೂ ನಿನ್ನ ಆಶೀರ್ವಾದ. ಸದಾ ಇರಲಿ ತಾಯಿ, ಸದಾ ಇರಲಿ. ನಿಮ್ಮ ಬಾಯಿ ಹಿತ್ತ ಕೊಡುವ ಶಬ್ದ ಬರ್ತಾ ಇದೆ, ಯಾಕಿಂತ ಕೇಳಬಹುದ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಪರೀಕ್ಷೆಯ ಕಟ್ಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ಗೆಲ್ಲಿಸಿ ನಮ್ಮನ್ನು ಪಾರು ಮಾಡಮ್ಮ ತಾಯಿ ತಾಯಮ್ಮ ಎಂದು ಕೇಳಿಕೊಂಡೆ ಅಷ್ಟೇ. ನಿಜಕ್ಕೂ ನಿಮ್ಮ ಮಾತ್ರ ತಾಳ್ಮೆಗೆ ಆಗುತ್ತಾ ಇಲ್ಲ. ಇದರ ಅರ್ಥ ನೀವು ತಿಳಿಯ ಬಯಸಿದ್ರೆ ವ್ಯರ್ಥ ಮಂಗಳ. ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ಬಹು ರೋಗದಿ ಸಾಯುವ ಮುನ್ನ ಈ ಚಿಕ್ಕ ಕೂಸನ್ನೇ ನನಗೆ ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಇಂದು ನಾನು ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ, ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡುತ್ತಾನೆ. ಆದ ಕಾರಣ ನಾವು ಬೇರೆ ಬೇರೆ ತಾಯ ಮಕ್ಕಳೆಂದು ನಮ್ಮಿಬ್ಬರು ಹೊರತು ಬೇರೆ ಯಾರಿಗೂ ತಿಳಿಯಬಾರದು. ಶಕ್ತಿಯಲ್ಲಿ ಭೀಮರು, ಮುಕ್ತಿಯಲ್ಲಿ ಶ್ರೀ ಕೃಷ್ಣರು, ಮೆಚ್ಚಿದೆ ಮಂಗಳ ಈ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿವರೆಗೂ ನಾನು ಮುಚ್ಚಿಕೊಂಡಿರುವ ಕೆಚ್ಚದೆ ನನ್ನ ಹೃದಯಕ್ಕೆ ಹಾಕಿಬಿಟ್ಟಿ. ಈ ಸಂತೋಷದ ಸಮಯದಲ್ಲಿ ಗಣಿ ಬೆಚ್ಚಿದ ನವಿಲನತೆ ಹಾಡುವರೇ ನನ್ನೊಂದಿಗೆ. ಆಯ್ತು, ಈ ಬೀಸುವ ತೊಂದರೆಯಲ್ಲಿ ನನ್ನ ಜೊತೆ ನೀವು ಹಾಡುತ್ತಾ ಬಂದ್ರೆ
ಸಹೋದರ ಕುರಿ ಗಟ್ಟಿಯಿಂದ ಈಗ ಬಂದೀನಪ್ಪ? ಹೌದಣ್ಣ, ಕುರಿ ಗಟ್ಟಿ ಕಸ ಹಿಡಿದು ಕುರಿ ಮರಿಗಳಿಗೆ ಮೇವು ಹಾಕಿ ಬರೋದ್ರಲ್ಲಿ ಹೊತ್ತಾಯ್ತಣ್ಣ, ಬರೋದ್ರಲ್ಲಿ ಹೊತ್ತಾಯ್ತು. ಕೈ ತೊಳ್ಕೊಂಡು ಉಪ್ಪಿಟ್ಟಿದ್ದು ಜಾತ್ರೆ ಅಂತೀವಿ. ಏನತ್ತಿಗೆ ಈ ಬೀರನಿಗೆ ಚಾಯ ಏನಮ್ಮ? ಹೆಚ್ಚು ತಂದೆ ತಾಯಿ ಅಂತರ ನಿಮ್ಮ ಕೈ ತುತ್ತಿನಿಂದ ಕೆಚ್ಚಿನ ರೇವನ್ನು ಬೆಳೆಸಿಕೊಂಡು ಪುಣ್ಯ ಪ್ರಚಂಡ ಮುನಿಯಾಗಿ ಕುರುಬ ಈಗ ಒಂದು ತಮಗೆ ಹಾಲು ಕುಡಿದು ಓದು ಮುಚ್ಚಿಕೊಂಡು ಬಂದಿದ್ದೇನೆ ಅತ್ತಿಗೆ. ಅತ್ತಿಗೆ ನಾನಂದ್ರೆ ನಿಮಗೆ ತುಂಬಾ ಇಷ್ಟ ಅಲ್ವೇ? ಯಾಕೊತ್ತಮ್ಮ ಇವತ್ತು ಹೀಗೆ ಏಕೆ ಮಾತನಾಡ್ತಿರುವೆ? ನೀನಂದರೆ ನಮಗೆ ಪಂಚ ಪ್ರಾಣಪ್ಪ, ಪಂಚ ಪ್ರಾಣ. ಅಣ್ಣ ಅದೆಲ್ಲವನ್ನು ನಿಮ್ಮ ಧರ್ಮ. ಅಣ್ಣ ನಾನಂದರೆ ನಿಮಗೆ ಪಂಚ ಪ್ರಾಣ. ನಾವು ಇಬ್ಬರು ಬೇರೆ ಬೇರೆ ತಾಯಿ ಮಕ್ಕಳಾಗಿದ್ದರು ನಿನ್ನ ಸ್ವಂತ ತಮ್ಮನಂತೆ ನೋಡಿಕೊಂಡಿರುವೆ. ಅದೇ ರೀತಿ ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಧರ್ಮದಲ್ಲಿ ಧರ್ಮರಾಜನಂತಿರುವ ನಿನ್ನ ಧರ್ಮರಾಜನಂತಿರುವನು ಈ ನಿನ್ನ ಮೈದನ ಅಂತ ನೀವು ಆಡಿದ ಧರ್ಮದ ನುಡಿಗಳನ್ನು ನಾನು ಕೇಳಿಸಿಕೊಂಡೆನು. ಅದು ಅದು ಏಕಣ್ಣ ತದರಿಸುತ್ತಿರುವಿರಿ. ಈಗಲೇ ಹೇಳಲ್ಲ ನಾನಂದರೆ ನಿನಗೆ ಪಂಚ ಪ್ರಾಣ ಎಂದು. ಅಣ್ಣ ಬಿಸಿಲು ಮಳೆ ಚಳಿ ಎನ್ನದೆ ರಾತ್ರಿಯಾಗಲು ಕುರಿ ಮರಿಗಳನ್ನು ಮೇಯಿಸಿದ ಪ್ರತಿಫಲವಾಗಿ ಅದನ್ನು ಹತ್ತು ಮರಿಗಳನ್ನು ತಲೆಗಳಂತೆ 10,000 ಮಾರಿ 10 ಮರಿಗಳನ್ನು ಮಾಡುತ್ತೇನೆ. ಅಣ್ಣ ಜಗನಿಗೆ 1,00,000 ಸಹೋದರ ಇದು ನಿನ್ನದು, ನಿನ್ನ ಈ ದುಡಿಮೆಯನ್ನು ನಾನು ಎಷ್ಟು ವರ್ಣಿಸಿದರೂ ಅದು ಹೇಳದಿರಲು ನನ್ನ ಸಂಸಾರ ನಡೆಯುವುದೇ ಈ ನಿನ್ನ ದುಡಿಮೆಯಿಂದ. ನಾನೆಷ್ಟೇ ಹೊಲ ಉತ್ತಿ ಬಿತ್ತಿ ಬೆಳೆದರು 2 ಅತಿ ಹೆಚ್ಚು ಮಳೆಯಾಗಿ ಬೆಳೆ ನಾಶವಾಗಿ ನೇಗಿದ ಯೋಗಿ ನೀವು ತಂದದನ್ನು ತಿನ್ನುವ ಭೋಗಿಯಾಗಿದ್ದಾನೆ ತಮ್ಮ. ವರ್ಷವಂತು ಮಳೆ ಇಲ್ಲದೆ ಅಣ್ಣ ರಾಮಾಯಣದಲ್ಲಿ ರಾಮನ ಹಿಂದೆ ಲಕ್ಷ್ಮಣನಿದ್ದಂತೆ ದ್ವಾಪರಯುಗದಲ್ಲಿ ಅರ್ಜುನನ ಸಾಧ್ಯ ಶ್ರೀಕೃಷ್ಣನಿದ್ದಂತೆ ಈಗ ಈ ಕಲಿಯುಗದಲ್ಲಿ ಬೀರನಿರುವಾಗ ನಿನ್ನ ಕಣ್ಣಲ್ಲಿ ನೀರೇಕೆನ್ನ ಮೇಘಿಲೋಗಿ ಆದಿ ಎಂದು ನೀನು ಭೋಗಿಯನ್ನ ನೀನು ಉತ್ತಿ ಬಿತ್ತಿ ಜಗತ್ತಿಗೆ ಅನ್ನ ಹಾಕದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ, ನಾವು ಉಳಿಗಾಲವಿಲ್ಲ. ಅದು ನಿತ್ಯ ನಿನ್ನ ಕಾಯಕ, ನಾನು ನಿತ್ಯ ಅದು ನಿನ್ನ ಕಾಯಕ. ನಿನಗೆ ಕಾಯಕದ ಅರ್ಥವೂ ಗೊತ್ತೇ? ಅಣ್ಣ ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಅಷ್ಟು ತಿಳಿದಿಲ್ವೇನಣ್ಣ? ಕೇಳಣ್ಣ ಯೋಗಿಯ ಅರ್ಥವನ್ನು. ಅಂಗಹೀನ ಅಂಧನಾಥರಿಗೆ ತಂದೆಯಾಗಿ ಮೂಗರಿಗೆ ಮೇಘನಾದವಾಗಿ ಕಲಾ ಸಂಗೀತಕ್ಕೆ ಗಾನುಗರು ಗಾನುಡುಗರಾದರೂ ಆ ಗದಗಿನ ಪುಟ್ಟರಾಜ ಗವಾಯಿಗಳು ಆ ಗಾನಯೋಗಿ ಆಗಲಿಲ್ಲ, ನನ್ನ ಗಾನಯೋಗಿ ಆಗಲಿಲ್ಲ. ಲಕ್ಷಾಂತರ ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಶ್ರೀವಿದ ದಾಸೋಯಿಗಾದರ ಸಿದ್ಧಗಂಗಾ ಶ್ರೀಗಳು ಅವರು ಶಿವಯೋಗಿ ಆಗಲಿಲ್ಲವೇ? ನನ್ನ ಶಿವಯೋಗಿ ಆಗಲಿಲ್ಲವೇ? ಹುಟ್ಟುಕಲೆ ಕಾಂಚಾಣವನ್ನು ಕಾಲಲ್ಲಿ ಸರಿಸಿ ಕಾಸುಗಳನ್ನು ತ್ಯಜಿಸಿ ಸೇವುಗಳಲ್ಲಿನ ಶರ್ಟುಗಳನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದ ಪ್ರಯೋಜನ ಮಾಡಿ ಅವರು ಸಾಯುವನ್ನು ಬರೆದಿಟ್ಟ ಲೇಖನೆಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ? ಸತ್ಯವಿಲ್ಲ, ಸತ್ಯವಿಲ್ಲ, ಸಹಜವಿಲ್ಲ, ಸಹಜವಿಲ್ಲ, ನಾನು ಇಲ್ಲ, ನಾನೀನು ಇಲ್ಲ, ನಮ್ಮಿಲ್ಲ ಎಂದು ಸ್ವರದ ಶಿವಾಜಿ ನಾರಾಯಣರೇ ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಜ್ಞಾನಯೋಗಿ ಆಗಲಿಲ್ವೇನು? ನಾ ಜ್ಞಾನಯೋಗಿ ಆಗಲಿಲ್ವೇನು? ಇದೆ ಅಂತಮ್ಮ
ಮಾತುಗಳು, ನಿನ್ನ ಒಂದೊಂದು ಮಾತನ್ನು ಕೇಳಿ ನಾನು ಈ ಜಗವನ್ನೇ ಮರೆತು ಬಿಟ್ಟೆ. ನಿಶ್ಚಯ ಕಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗತ್ತಿಗೆ ಬುದ್ಧಿ ಬಿದ್ದು ನೀನು ಹಾಕಿಬಿಟ್ಟರೆ ಈ ಜಗತ್ತಿಗೆ ಮಳೆಗಾಲವಿಲ್ಲ, ಮಳೆಗಾಲವಿಲ್ಲ. ನಿನ್ನ ಈ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ. ಅಂದಾಗೆ ನೀನು ಪರೀಕ್ಷೆ ವಿಷಯ ಏನಾಯ್ತು, ಚೆನ್ನಾಗಿ ಬಂದಿದ್ದ ತಾನೆ? ಡಿಗ್ರಿ ಅಭ್ಯಾಸ ಹತ್ತಿಗೆ ಚೆನ್ನಾಗಿ ನಡೆದಿದೆ, ಆದ್ರೆ ಅದಕ್ಕೋಸ್ಕರ ಅಣ್ಣನ ಹತ್ರ ಬಂದೆ. ಶಶಿಧರ, ಕನ್ನಡ ಮಾಧ್ಯಮದಲ್ಲಿ ಕಲಿತು, ಕನ್ನಡ ಮಾಧ್ಯಮದಲ್ಲಿ ಕಲಿತು ಶೇಷರಾಯನವರು ಜಗತ್ ಪ್ರಸಿದ್ಧ ಕಣ್ಣು ಮಾಡಿ ಕಟ್ಟಿ ವಿಶ್ವವಿಖ್ಯಾತ ಇಂಜಿನಿಯರ್ ಆದ ದಲಿತ ವರ್ಗದಲ್ಲಿ ಹುಟ್ಟಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಸಂವಿಧಾನವನ್ನು ಬರೆದು ಅದೇ ರೀತಿ ನೀನು ಒಬ್ಬ ಈ ಸಮಾಜಕ್ಕಾಗಿ ನೀನು ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಬರಬೇಕು. ನಿನ್ನ ಓದಿಗೆ ಎಷ್ಟು ಹಣ ಬೇಕಾದ್ರೂ ಕೇಳು, ಅದನ್ನು ನಾವು ಕೊಡುತ್ತೇವೆ. ಅಲ್ಲ, ಈಗ ಮರಿ ಮಾರಿದ ಹಣ ಇದೆ ಅಲ್ಲ, ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಹಣ ಬೇಕಾಗಿದೆ ನಿನಗೆ? ಅಣ್ಣ, 25,000 ಕೊಟ್ಬಿಡೋಣ ಸಾಕು. ಏನು ಗೊತ್ತಮ್ಮ, 25,000 ನಿಮ್ಮ ವೈದ್ಯಕ್ಕೆ ಈ ನನ್ನ ತಮ್ಮಂದಿರಿಗೆ ಈ ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ ಮಂಗಳ. ಇದೇ ಸಂತೋಷದ ಸಮಯದಲ್ಲಿ